ನಾವೆಲ್ಲ ಒಂದು ಅಂತ ಹೇಳೋ ಮಂದಿ ಇವತ್ತಿನ ಈ ಸ್ಟೋರಿಯನ್ನ ನೀವು ನೋಡಬೇಕು ಯಾಕಂದ್ರೆ ಹಿಂದೂ ಸಂಸ್ಕೃತಿಯಲ್ಲಿ ಇರುವಂತ ದೇವದಾಸಿ ಪದ್ಧತಿ ಅಂತ ಅನಿಷ್ಟ ಪದ್ಧತಿ ಇವತ್ತಿಗೂ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಜೀವಂತವಾಗಿದೆ ಹಾಗೆ ಪಾಳೆಗಾರಿಕೆಯ ಒಂದು ನೆರಳನ್ನ ಕೂಡ ನಾವು ಇವತ್ತು ತೋರಿಸ್ತೀವಿ ವೆಲ್ಕಮ್ ಟು ಸುದ್ದಿ ಕಾಲ್ ಸೆಂಟರ್ ನಾನು ಪ್ರಗತ್ ನಮ್ಮದು ಬಹುಸಂಸ್ಕೃತಿ ಇರೋ ದೇಶ ಇಲ್ಲಿ ನಾನಾ ರೀತಿಯ ಧರ್ಮಗಳಷ್ಟೇ ಅಲ್ಲ ಆ ಧರ್ಮಗಳಲ್ಲೇ ಅನೇಕ ಲೆಕ್ಕವಿಲ್ಲದಷ್ಟು ಜಾತಿ ಉಪಜಾತಿಗಳಿವೆ ಎಲ್ಲರದು ಅವರದ್ದೇ ಆದ ಸಂಪ್ರದಾಯ ಆಚಾರ ವಿಚಾರಗಳ ಪದ್ಧತಿಗಳಿವೆ ಇಂತವುಗಳಲ್ಲಿ ಅನೇಕ ಆಚರಣೆಗಳು ಆ ಕಾಲಕ್ಕೆ ಸರಿಯಿದ್ದು ಈ ಕಾಲಕ್ಕೆ ಒಗ್ಗುವುದಿಲ್ಲ ಅನ್ನೋ ಕಾರಣಕ್ಕೆ ಕಾಲ ಬದಲಾದಂತೆ ಬದಲಾಗ್ತಾನೂ ಇವೆ ಈ ಎಲ್ಲಾ ಸಂಪ್ರದಾಯ ಆಚರಣೆಗಳ ಹಿಂದೆ ಇರೋದು ಧರ್ಮ ವ್ಯವಸ್ಥೆ ವಿಶೇಷವಾಗಿ ಹಿಂದೂ ಧಾರ್ಮಿಕ ಪದ್ಧತಿಯಲ್ಲಿ ಬರೋ ಅನೇಕ ಆಚರಣೆಗಳು ಒಂದು ಸಮುದಾಯವನ್ನ ಮೇಲೆಂದು ಇನ್ನೊಂದನ್ನ ಕೀಳೆಂದು ಹೀಗೆಳೆಯುತ್ತವೆ ಕೆಲವೊಂದು ಸಂದರ್ಭದಲ್ಲಿ ಅಮಾನುಷ ಅಮಾನವೀಯವಾದ ಆಚರಣೆಗಳನ್ನ ಕೆಳಜಾತಿಯವರ ಮೇಲೆ ಹೇರಿ ಅವರನ್ನ ನೆಲಕ್ಕೆ ತುಳಿದು ಇದೇ ಧರ್ಮ ಧರ್ಮದ ಕಾನೂನು ಅಂತ ಹೇಳಿದ ಬಹಳಷ್ಟು ಅನಿಷ್ಟ ಆಚರಣೆಗಳು ಈ ನೆಲದಲ್ಲಿ ಇನ್ನೂ ಉಳಿದುಕೊಂಡಿವೆ ಇಂತವುಗಳಲ್ಲಿ ಒಂದು ದೇವದಾಸಿ ಪದ್ಧತಿ ನಮ್ಮ ಸುದ್ದಿ ಕಾಲ್ ಸೆಂಟರ್ ತಂಡ ದೇವದಾಸಿ ಪದ್ಧತಿ ಹಾಗೂ ಈಗಿರುವ ದೇವದಾಸಿಯರು ಹಾಗೂ ಮಾಜಿ ದೇವದಾಸಿಯರು ಇವತ್ತು ಹೇಗೆ ಬದುಕುತ್ತಿದ್ದಾರೆ ಅವರ ಬದುಕಿನಲ್ಲಿ ಏನಾದರೂ ಬದಲಾವಣೆ ಅನ್ನೋದು ಆಗಿದ್ಯಾ ಅಂತ ನೋಡೋ ಉದ್ದೇಶದಿಂದ ದೇವದಾಸಿ ಪದ್ಧತಿ ಹೆಚ್ಚಿರೋ ಉತ್ತರ ಕರ್ನಾಟಕದ ಕೆಲವು ಊರುಗಳನ್ನು ಹುಡುಕಿಕೊಂಡು ಹೊರಡ್ತು ಉತ್ತರ ಕರ್ನಾಟಕ ಇವತ್ತಿಗೂ ದೇವದಾಸಿ ಪದ್ಧತಿಯನ್ನ ತನ್ನ ಒಡಲೊಳಗಿಟ್ಕೊಂಡು ಪೋಷಿಸಿಕೊಂಡು ಬರ್ತಿರೋ ನಿಗೂಢ ಜಗತ್ತಾಗಿ ಉಳಿದಿರೋದು ಮೊದಲಿಗೆ ನಮ್ಮ ಗಮನಕ್ಕೆ ಬಂದಿತ್ತು ಮೊದಲಿಗೆ ದೇವದಾಸಿ ಪದ್ಧತಿಯ ಹಿಂದಿರೋ ಅಸಲಿ ಸತ್ಯವನ್ನ ಹೊರಗೆಳೆಯೋಣ ನೀವು ಮುತ್ತುಕಟ್ಟೋ ಸಂಪ್ರದಾಯ ಅನ್ನೋದನ್ನ ಎಲ್ಲಾದರೂ ಕೇಳಿದ್ದೀರಾ ಕೇಳದಿದ್ರೆ ಹೇಳ್ತೀವಿ ಕೇಳಿ ಮೊದಲೇ ಹೇಳಿದಂತೆ ದೇವದಾಸಿ ಅಂತ ಅನಿಷ್ಟ ಪದ್ಧತಿ ಮೊದಲು ಶುರುವಾಗಿದ್ದು ಒಂದು ಧಾರ್ಮಿಕ ಆಚರಣೆಯಾಗಿ ರಾಜ ಮಹಾರಾಜರ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ನಡೆಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆಗೆ ಅಂತ ಆ ಕಾಲದ ಪುರೋಹಿತಶಾಹಿ ವ್ಯವಸ್ಥೆ ನರ್ತಕಿಯರನ್ನ ಸೃಷ್ಟಿಸಿತ್ತು ಈ ನರ್ತಕಿಯರು ಆಯಾ ದೇವಸ್ಥಾನಗಳಲ್ಲಿ ದೇವರಿಗಂತಲೇ ಬದುಕಬೇಕಿತ್ತು ಇವರನ್ನ ಟೆಂಪಲ್ ಡಾನ್ಸರ್ಸ್ ಅಂತ ಇತಿಹಾಸಕಾರರು ಗುರುತಿಸುತ್ತಾರೆ ಈ ನರ್ತಕಿಯರು ನಿರ್ದಿಷ್ಟವಾಗಿ ಕೆಳಜಾತಿಯವರೇ ಆಗಿದ್ದು ಇಲ್ಲಿನ ವಿಶೇಷ ನರ್ತನದೊಂದಿಗೆ ಆ ಊರಿನ ಪಾಳೆಗಾರರು ಪುರೋಹಿತರು ಇನ್ನಿತರ ರಾಜಪರಂಪರೆಯ ಕುಳಗಳಿಗೆ ಮೈ ಹಾಸುವುದು ಕಡ್ಡಾಯವಾಗಿತ್ತು ಇದು ದೇವರ ಇಚ್ಛೆ ಅಂತ ಆ ಜನರನ್ನು ನಂಬಿಸಲಾಗ್ತಿತ್ತು ಆವತ್ತಿನ ದೇವಸ್ಥಾನ ನರ್ತಕಿಯರೇ ಇವತ್ತಿನ ದೇವದಾಸಿಯರು ಈ ಪದ್ಧತಿ ದಕ್ಷಿಣದ ರಾಜ್ಯಗಳಲ್ಲಿ ಇವತ್ತಿಗೂ ಮುಂದುವರೆದುಕೊಂಡು ಹೋಗ್ತಿರೋದು ಅಪಾಯಕಾರಿ ಬೆಳವಣಿಗೆ ಹತ್ತನೇ ಶತಮಾನದಿಂದ ಆರಂಭವಾದ ಈ ದೇವಳ ನರ್ತಕಿಯರ ಪರಂಪರೆಗೆ ದೊಡ್ಡ ಮಟ್ಟದ ಪೆಟ್ಟು ಬಿದ್ದದ್ದು ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಸಿಕ್ಕ ದೇವಸ್ಥಾನಗಳಲ್ಲಿ ಕ್ರಮೇಣ ಈ ಪದ್ಧತಿ ನಶಿಸುತ್ತಾ ಬಂತು ಆ ಸಂದರ್ಭದಲ್ಲಿ ಈ ದೇವದಾಸಿ ಪದ್ಧತಿಯನ್ನ ಮುತ್ತುಕಟ್ಟು ಆಚರಣೆಯಾಗಿ ಬದಲಿಸಿದ ಪುರೋಹಿತಶಾಹಿ ಮತ್ತು ಪಾಳೆಗಾರಿ ವರ್ಗವು ಮತ್ತದೆ ದಲಿತ ಮಹಿಳೆಯರನ್ನ ಈ ಅನಿಷ್ಟ ಪದ್ಧತಿಯೊಳಗೆ ಎಳೆತಂದಿತ್ತು ಆಗೆಲ್ಲ ಕೆಳಜಾತಿಯವರ ಮನೆಗಳಲ್ಲಿ ಮಗಳಿದ್ರೆ ಆಕೆಯನ್ನ ಆ ಊರಿನ ದೇವದಾಸಿಯನ್ನಾಗಿ ಮಾಡಬೇಕಿತ್ತು ಅಂದ್ರೆ ಆ ಊರಿನ ದೇವಸ್ಥಾನದ ಅಥವಾ ಆ ಊರಿನ ಪಾಳೆಗಾರಿಕೆ ಮಾಡ್ಕೊಂಡಿರೋರ ದೇಹದ ಹಸಿವು ತೀರಿಸೋ ಕೆಲಸ ಅದು
ಇದಕ್ಕೆಲ್ಲ ಹೆಚ್ಚು ಬಲಿಯಾಗ್ತಿದ್ದದ್ದು ಮಾತ್ರ ಸಮಾಜದಲ್ಲಿ ಅತಿ ಕೆಳವರ್ಗ ಅಂತ ಕರೆಸಿಕೊಳ್ಳೋ ದಲಿತ ಆದಿವಾಸಿ ಜನಾಂಗದ ಹೆಣ್ಣು ಮಕ್ಕಳು. ಪುರುಷಾಧಿಪತ್ಯ ಮತ್ತು ಪುರೋಹಿತಶಾಹಿ ದಬ್ಬಾಳಿಕೆಗಳಿಗೆ ಜೀವಂತ ಉದಾಹರಣೆಯಾಗಿ ಇವತ್ತಿಗೂ ಈ ದೇವದಾಸಿ ಪದ್ಧತಿ ನಡೆಯುತ್ತಿರೋದು ದುರಂತ. ಮುತ್ತುಕಟ್ಟು ಸಂಪ್ರದಾಯದ ಬಗ್ಗೆ ಹೇಳ್ತಿದ್ವಿ. ಹಿಂದೆಲ್ಲ ಮನೆಗೊಬ್ಬ ಮಗಳಿದ್ರೆ ದೇವಸ್ಥಾನಕ್ಕೆ ಬಿಡ್ತಿದ್ರು, ಇಬ್ಬರು ಹೆಣ್ಣು ಮಕ್ಕಳಿದ್ರೆ ಒಬ್ಬಳನ್ನ ಮದುವೆ ಮಾಡಿಕೊಟ್ಟು ಇನ್ನೊಬ್ಬಳನ್ನ ದೇವರಿಗೆ ಬಿಡಬೇಕಿತ್ತು. ಅಂದ್ರೆ ಮನೆಯಲ್ಲೊಂದು ಹೆಣ್ಣು ಮಗಳಿದ್ರು ಸರಿ, ಒಬ್ಬಳನ್ನಾದ್ರೂ ಕಂಪಲ್ಸರಿ ಈ ಪದ್ಧತಿಯ ಕೆಳಗೆ ತರಲೇಬೇಕಿತ್ತು. ಇಲ್ಲಾಂದ್ರೆ ಧಾರ್ಮಿಕ ವಿಧಿವಿಧಾನಗಳನ್ನ ಧಿಕ್ಕರಿಸಿದ್ರು ಅನ್ನೋ ಧರ್ಮ ವಿರೋಧಿ ಪಟ್ಟ ಆ ಬಡ ತಳವರ್ಗದ ಕುಟುಂಬದ ಮೇಲಾಗ್ತಿತ್ತು. ಇಂಥವರಿಗೆ ಊರಿಂದ ಬಹಿಷ್ಕಾರ ಹಾಕೋ ಪದ್ಧತಿ ಆಗ ಇತ್ತು, ಈಗಲೂ ಅಲ್ಲಲ್ಲಿ ಇದೆ. ಈ ದೇವಳ ನರ್ತಕಿಯರು ಸೃಷ್ಟಿಸಿದ ನೃತ್ಯ ಪ್ರಕಾರ ಇಂದು ಭರತನಾಟ್ಯ ಅಂತ ಮೇಲ್ ಸಮುದಾಯದವರ ಪಾಲಾಗಿದೆ. ಅಂಥದ್ದೊಂದು ಅದ್ಭುತ ನೃತ್ಯ ಪ್ರಕಾರವನ್ನ ದೇಶಕ್ಕೆ ಪರಿಚಯಿಸಿದ ದೇವದಾಸಿಯರು ಮಾತ್ರ ಇವತ್ತು ನರಕದಲ್ಲಿ ಬದುಕ್ತಿದ್ದಾರೆ. ಮುಖ್ಯವಾಗಿ ಅನಕ್ಷರತೆ, ಮೂಢನಂಬಿಕೆ, ಪುರೋಹಿತಶಾಹಿ ದರ್ಪಗಳು ಎಷ್ಟರ ಮಟ್ಟಿಗೆ ಬಡ ಜನರನ್ನ ಮೂರ್ಖರನ್ನಾಗಿ ಮಾಡ್ತವೆ ಅನ್ನೋದಕ್ಕೆ ದೇವದಾಸಿ ಪದ್ಧತಿ ಬೆಸ್ಟ್ ಎಕ್ಸಾಂಪಲ್. ಇವತ್ತಿಗೂ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳ ಸಣ್ಣ ಪುಟ್ಟ ಗ್ರಾಮಗಳಲ್ಲಿ ಹೋಗಿ ನೋಡಿದ್ರೆ ದೇವದಾಸಿ ಹೆಣ್ಣು ಮಕ್ಕಳು ಮನೆಗೊಬ್ಬರಂತೆ ಸಿಗ್ತಾರೆ. ಇಂಥ ಹೆಣ್ಣು ಮಕ್ಕಳ ಇವತ್ತಿನ ಪರಿಸ್ಥಿತಿಗಳೇನು ಅನ್ನೋದನ್ನ ಕೇಳೋದಕ್ಕೆ ಯಾರೂ ಇಲ್ಲದಂತೆ ಆಗಿರೋದು ವರ್ತಮಾನದ ದುರಂತ ಅಂತ ಹೇಳದೆ ಬೇರೆ ದಾರಿ ಇಲ್ಲ. ಇದೆಲ್ಲವನ್ನು ಕಣ್ಣಾರೆ ನೋಡಿ ಸಮಾಜದ ಮುಂದೆ ಬಿಚ್ಚಿಡೋಕೆ ಅಂತಾನೆ ನಾವು ಸನ್ನದ್ಧರಾಗಿ ಹೊರಟಿದ್ವಿ. ಈ ಪ್ರಯಾಣದಲ್ಲಿ ನಾವು ಮೊದಲು ಆಯ್ಕೆ ಮಾಡಿಕೊಂಡ ಊರು ಉತ್ತರ ಕರ್ನಾಟಕ ಭಾಗದ ಯಾದಗಿರಿ ಜಿಲ್ಲೆಯ ಕಕ್ಕೆರ. ಈ ಊರಿನ ಗಲ್ಲಿ ಗಲ್ಲಿಗಳಲ್ಲಿ, ಮನೆ ಮನೆಗಳಲ್ಲಿ ದೇವದಾಸಿಯರು ಇವತ್ತಿಗೂ ಇದ್ದಾರೆ. ಊರು ತಲುಪಿದ ನಾವು ಅವರ ಬದುಕಿನ ಕಥೆಗಳನ್ನು ಕೇಳುತ್ತಾ ಹೋದ್ವಿ. ನಮಗೆ ಅರಿವಿಗೆ ಬಾರ್ದಿರೋ ವಯಸ್ಸಲ್ಲಿ ಎಲ್ಲ ನಡೆದೋಯ್ತು. ಬುದ್ಧಿ ತಿಳಿಯೋ ಟೈಮಲ್ಲಿ ದೇವದಾಸಿಯಾಗಿ ಯಾವುದೋ ಕಾಲ ಆಗಿತ್ತು ಅನ್ನೋದು ಎಲ್ಲ ದೇವದಾಸಿ ತಾಯಂದರ ಮೊಟ್ಟ ಮೊದಲ ಮಾತು. ಸಂಪ್ರದಾಯ ಅನ್ನೋ ಹೆಸರಲ್ಲಿ ನಡೀತಿದ್ದ ಈ ಕ್ರೂರ ದೌರ್ಜನ್ಯಕ್ಕೆ ಈ ತಾಯಂದಿರು ಬಲಿಯಾಗಿ ಹಲವು ವರ್ಷಗಳೇ ಕಳೆದಿತ್ತು. ಇದರ ಬಗ್ಗೆ ಸರಸ್ವತಿ ಅನ್ನೋ ಈ ದೇವದಾಸಿ ಮಹಿಳೆಯನ್ನ ನಾವು ಮಾತನಾಡಿಸಿದಾಗ ಅವರು ಹೇಳಿದ್ದಿಷ್ಟು. ಬಂದ್ರೆ ಮಾಸ್ಟರ್ಸ್ ರೊಕ್ಕ ಹಾಕ್ಯಾರಂದ್ರೆ ಅಲ್ಲಿದ್ದ ಬರ್ತೇನ್ರಿ, ಓದ್ತೀನಿ ಬ್ಯಾಂಕಿಗೆ ತಕ್ಕಂತೀನಿ, ನಾನು ಯಾರಿಗನ್ನು ಕೊಡ್ಕೊಂಬರ್ ಕೊಡ್ತೀನಿ, ನಾವು ಹೋಗ್ತೀನಿ. ಈಗ ಯಾರು ಕೊಡ್ತಾರೆ ಇದ್ದಾರ ಅವರು, ಬೇಕಾದಂಗೆ ಇದ್ದವ್ರು ಎಲ್ಲರೂ ಇದ್ದರು. ಅವಾಗ ಬೇಕಾದಂಗೆ ಬೆಳ್ಳಗ ಚಂದ ಇದ್ದು ಯಾವತ್ತಾದ್ರೂ ಇದ್ದ, ಈಗ ಯಾರು ಇರ್ತಾರೆ? ಆ ನಾವು ಅನುಭವಿಸಿದ್ ನಮ್ಮ ಮಕ್ಳಿಗೆ ಅನುಭವಿಸಕ್ ಹೋಗಲ್ರಿ. ಹುಡುಕನ ಇರಲಿ, ಕೊಂಕನ ಇರಲಿ, ಕೊಟ್ಟು ಮದಿ ಮಾಡ್ತಾರೆ. ವೀಕ್ಷಕರೇ, ಅನಿಷ್ಠ ದೇವದಾಸಿ ಅಂತ ಪದ್ಧತಿ ಇಲ್ಲಿ ಇನ್ನೂ ಜೀವಂತವಾಗಿದೆ. ಇನ್ನು ಎಷ್ಟು ಮಂದಿ ಈ ಪದ್ಧತಿಗೆ ಒಳಗೊಂಡಿದ್ದಾರೆ ಹಾಗೂ ಇನ್ನು ಎಷ್ಟು ಮಂದಿ ಈ ಪದ್ಧತಿಯಿಂದ ಬಳಲ್ತಿದ್ದಾರೆ ಅದನ್ನೆಲ್ಲ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ವೀಕ್ಷಕರೇ, ದೇವದಾಸಿ ಅಂತ ಪದ್ಧತಿ ಇಲ್ಲಿ ಇನ್ನೂ ಆಚರಣೆಯಲ್ಲಿರತಕ್ಕಂಥ ಕಕ್ಕೆರದಲ್ಲಿ ಇನ್ನೊಂದು ಭಾಗಕ್ಕೆ ನಾವು ಹೋಗ್ತಾ ಇದ್ದೀವಿ. ಅಲ್ಲಿನ ಜನ ಯಾವ್ಯಾವ ರೀತಿ ಪರಿಸ್ಥಿತಿಯಲ್ಲಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಇವತ್ತು ನಾವು ಹೋಗಿರೋ ಕಕ್ಕೆರ ಊರು ಬಹುತೇಕ ಈ ಸಮಾಜದ ತಳ ಸಮುದಾಯ ಅನಿಸಿಕೊಂಡ ದಲಿತರೇ ಹೆಚ್ಚು ವಾಸಿಸುತ್ತಿರೋ ಊರು. ಒಂದು ಸಂತೋಷದ ವಿಚಾರ ಅಂದ್ರೆ ಇಲ್ಲಿನ ಕೆಲವು ದೇವದಾಸಿ ತಾಯಂದಿರು ತಾವು ದೇವದಾಸಿ ಅಂತ ಹೇಳ್ಕೊಳ್ಳೋಕೆ ಹಿಂಜರಿತಿದ್ದಾರೆ. ಅಷ್ಟರ ಮಟ್ಟಿಗೆ ಇಲ್ಲಿಯ ನೋವುಂಡ ಜನ ಈ ದೇವದಾಸಿ ಗುರುತಿನಿಂದ ಹೊರಬರೋಕೆ ಪ್ರಯತ್ನಿಸುತ್ತಿದ್ದಾರೆ. ದೇವದಾಸಿಯರು ಅಂದ್ರೆ ನಡತೆಗೆಟ್ಟವರು, ಕೆಟ್ಟ ಸಂಪ್ರದಾಯಕ್ಕೆ ಬಲಿಯಾದವರು ಅನ್ನೋ ಸಮಾಜಕ್ಕೆ ಇಲ್ಲಿನ ಹಲವು ದೇವದಾಸಿಯರು ಅಪವಾದದಂತೆ ಬದುಕ್ತಿದ್ದಾರೆ. ನಮ್ಮ ತಂದೆ ತಾಯಂದಿರು ಮಾಡಿರೋ ಕೆಟ್ಟ ಕೆಲಸವನ್ನ ನಾವು ಮುಂದುವರಿಸಲ್ಲ. ನಮ್ಮ ಮಕ್ಕಳು ಓದಿ ಒಳ್ಳೆಯವರಾಗ್ಲಿ, ಮದುವೆ ಮಕ್ಕಳು ಮಾಡಿಕೊಂಡು ಹಾಯಾಗಿರ್ಲಿ ಅನ್ನೋದು ಇಲ್ಲಿನ ದೇವದಾಸಿ ತಾಯಂದಿರ ಅಭಿಪ್ರಾಯ. ಇದರ ಬಗ್ಗೆ ಹುಲಿಗೆಮ್ಮ ದೇವಿಗೆ ದೇವದಾಸಿಯಾಗಿರೋ ಮಲ್ಲಮ್ಮನವರು ಹೇಳೋದು ಹೀಗೆ. ಏ ಇಲ್ರಿ ಸಾಹೇಬ್ರಿ, ಏನೇನೇನೇನಿಲ್ಲ ರೀ, ನಾವು ದುಡಿತೀವಿ, ಉಣ್ತೀನಿ ರೀ ಸಾಹೇಬ್ರಿ, ಎಲ್ಲಿಗೆ ಹೋಗೋದಿಲ್ಲ, ಬರೋದಿಲ್ಲ ರೀ ಸಾಹೇಬ್ರಿ.
ನನ್ನ ಮಕ್ಕಳಾದ್ರೂ ದುಡಿತಾವ ಉಣ್ತಾವ ಈಗ ನಾ 3 ವರ್ಷ ಐತ್ರಿ ಮಕ್ಕಳಿಗೆ 3 ಲಕ್ಷ ರೂಪಾಯಿ ತಗದೇದಿ ಮದುವೆ ಮಾಡೇನ್ರಿ ಈಗ 1 ಲಕ್ಷ ಬಡ್ಡಿ ಗಂಟು ಕೊಟ್ಟಿನಿ ಏನ 2 ಲಕ್ಷ ಕೊಡಬೇಕ್ರಿ ಸಾಹೇಬ್ರು ಈಗ ಇಬ್ರು ಮಕ್ಕಳು ಒಂದು ಹೆಣ್ಣು ಒಂದು ಗಂಡನ ಸಾಲಿ ಓಸಕತ್ತೆನ್ರಿ ಮುತ್ತುಕಟ್ಟು ಆಚರಣೆಗೆ ಬಲಿಯಾದ ಅನೇಕ ಹೆಣ್ಣು ಮಕ್ಕಳು ವಿಶೇಷ ದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ದೇವರ ಪದಗಳನ್ನು ಹೇಳ್ತಾರೆ ಇವರನ್ನ ಜೋಗಿತಿಯರು ಅಂತ ಕರೀತಾರೆ ದೇವದಾಸಿ ಪದ್ಧತಿಯೊಳಗೂ ಗೀತ ಜನಪದ ಸಂಸ್ಕೃತಿ ಸಹ ಇರೋದು ವಿಶೇಷ ನಾವು ಕಕ್ಕೆರಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿನ ದೇವದಾಸಿ ಮಹಿಳೆಯರು ಒಂದಷ್ಟು ಮಂದಿ ಜನಪದ ಪದಗಳನ್ನು ಹೇಳ್ತಾ ಇದ್ದರು ನಾವು ಅಲ್ಲಿ ಭೇಟಿ ಕೊಟ್ಟ ಸಂದರ್ಭದಲ್ಲಿಯೂ ಸಹ ನಮಗೆ ಅಲ್ಲಿ ಇನ್ನೂ ದೇವದಾಸಿ ಪದ್ಧತಿ ಆಚರಣೆಯಲ್ಲಿದೆ ಅನ್ನೋ ಮಾಹಿತಿ ಸಿಕ್ತು ಆದರೆ ಕಾಯಿದೆ ಕಾನೂನು ಬಿಗಿಯಾಗಿರೋ ಹಿನ್ನೆಲೆಯಲ್ಲಿ ಅಲ್ಲಿನ ಜನ ಯಾವುದನ್ನು ನಮ್ಮೆದುರು ಹೇಳೋಕೆ ಹಿಂದೇಟು ಹಾಕ್ತಿದ್ರು ಇದೇ ಊರಲ್ಲಿ ಹೀಗೆ ಒಂದು ತಿಂಗಳ ಹಿಂದೆ 14 ವರ್ಷದ ಹೆಣ್ಣು ಮಗಳೊಬ್ಬಳನ್ನ ತಾವು ನಡೆದುಕೊಳ್ತಿರೋ ಹುಲಿಗೆಮ್ಮ ದೇವರ ಬಳಿ ಹೋಗಿ ಮುತ್ತು ಕಟ್ಟಿಸಿಕೊಂಡು ಬಂದಿದ್ದಾರೆ ಮುತ್ತುಕಟ್ಟು ಆಚರಣೆ ದೇವದಾಸಿ ಪದ್ಧತಿ ಇಲ್ಲಿ ಸಂಪೂರ್ಣವಾಗಿ ಇನ್ನೂ ಅಳಿದಿಲ್ಲ ಅನ್ನೋದು ನಮಗೆ ನಿಧಾನಕ್ಕೆ ಅನುಭವಕ್ಕೆ ಬರೋಕೆ ಶುರುವಾಯಿತು ಇವೆಲ್ಲವುಗಳ ಬಗ್ಗೆ ಕಕ್ಕೆರ ಊರಿನ ಸ್ಥಳೀಯರಾದ ಗುಡ್ಡಪ್ಪ ಅನ್ನುವರನ್ನ ನಾವು ಮಾತನಾಡಿಸಿದ್ವಿ ದೇವದಾಸಿ ಅಂತ ಒಂದು ಅನಿಷ್ಟ ಪದ್ಧತಿ ಏನಿದೆ ಅಲ್ಲ ಈ ಒಂದು ನಮ್ಮ ಭಾಗದಲ್ಲಿ ಅಂದ್ರೆ ನಮ್ಮ ಕಕ್ಕೆರ ಪಟ್ಟಣ ಅಂತ ಪ್ರದೇಶದಲ್ಲಿ ಇನ್ನೂ ಮುಂದುವರಿತಾ ಇದೆ ಕೆಲವೊಂದು ಪ್ರದೇಶದಲ್ಲಿ ಕೆಲವೊಂದು ಪ್ರದೇಶದಲ್ಲಿ ತಟಸ್ಥ ಇದೆ ಇನ್ನು ಕೆಲವೊಂದು ಪ್ರದೇಶದಲ್ಲಿ ಹಂಗೆ ಒಂದು ದೇವರ ರೂಪದಲ್ಲಿ ಜಾತ್ರೆ ರೂಪದಲ್ಲಿ ಒಂದು ಮುತ್ತು ಕಟ್ಟುವಂಥ ಪದ್ಧತಿಯಲ್ಲಿ ಇನ್ನೂ ಚಾಲನೆಯಲ್ಲಿದೆ ದೇವದಾಸಿ ಹೆಣ್ಣು ಮಕ್ಕಳ ಕತೆ ಹೀಗಾದರೆ ಇನ್ನು ಅವರ ಮಕ್ಕಳ ಕತೆ ಅಂತೂ ಕೇಳುವಂತೆಯೇ ಇಲ್ಲ ವಯಸ್ಸಿಗೆ ಬಂದ ದೇವದಾಸಿಯರು ತಮಗೆ ಹೊಂದಿಕೆಯಾದವರ ಜೊತೆ ಕೂಡಿಕೊಳ್ತಾರೆ ಕೂಡಿಕೊಂಡ ವ್ಯಕ್ತಿ ಇಷ್ಟ ಬಂದಷ್ಟು ದಿನ ಆ ಹೆಂಗಸರ ಜೊತೆ ಇದ್ದು ಬೇಡ ಅನ್ನಿಸಿದ ನಂತರ ಹೊರಟು ಹೋಗ್ತಾರೆ ಇಂಥ ಕೂಡಿಕೆ ಸಂಬಂಧಗಳಿಗೆ ಜನಿಸೋ ಮಕ್ಕಳು ಯಾರೂ ಸಹ ಅಧಿಕೃತವಾಗಿ ಇಂಥವರೇ ನನ್ನ ತಂದೆ ಅಂತ ಹೇಳಿಕೊಳ್ಳೋ ಹಾಗಿಲ್ಲ ಇವರು ನನ್ನ ಮಕ್ಕಳು ಅಂತ ಹೇಳ್ಕೊಳ್ಳೋಕೆ ಸಹ ಯಾವ ತಂದೆಯೂ ಮುಂದೆ ಬರಲ್ಲ ಇಂಥ ಪರಿಸ್ಥಿತಿ ದೇವದಾಸಿಯರ ಮಕ್ಕಳದ್ದು ಸರ್ಕಾರ ಏನೋ ಮಾಜಿ ದೇವದಾಸಿಯರಿಗೆ ತಿಂಗಳಿಗೊಮ್ಮೆ ಪಿಂಚಣಿ ಕೊಡಬೇಕಂತ ಯೋಜನೆ ಮಾಡಿದೆ ಅದರದ್ದು ಇಲ್ಲಿ ಎಡವಟ್ಟೆ ಆಗಿದೆ ಇಲ್ಲಿನ ಹೆಚ್ಚು ಜನ ದೇವದಾಸಿಯರಿಗೆ ಇನ್ನೂ ಸಹ ಪಿಂಚಣಿ ಗಗನಕುಸುಮ ಕೆಲವರು ಸರ್ಕಾರದಿಂದ ಬರೋ 1500 ರೂಪಾಯಿ ಪಿಂಚಣಿಯಲ್ಲೇ ತೃಪ್ತಿ ಪಡ್ಕೊಂಡಿದ್ದಾರೆ ಅಷ್ಟು ಹೀನಾಯವಾಗಿದೆ ಇವರ ಆರ್ಥಿಕ ಪರಿಸ್ಥಿತಿ ದೇವದಾಸಿ ಪದ್ಧತಿ ನಿಷೇಧದ ಬಗ್ಗೆ ಇರೋ ಕಾಯ್ದೆ ಕಾನೂನುಗಳು ಏನೋ ಬಿಗಿಯಾಗಿವೆ ಆದರೆ ಅವೆಲ್ಲ ಪೇಪರ್ ಮೇಲೆ ಮಾತ್ರ ಆಚರಣೆಯಲ್ಲಿರೋದು ಮಾತ್ರ ದುರಂತ ದೇವದಾಸಿ ಪದ್ಧತಿ ಅಂತ ಹಿಂದೆ ಇತ್ತು ಈಗಿಲ್ಲ ಅವೆಲ್ಲ ಈಗೆಲ್ಲಿ ನಡೀತವೆ ಅನ್ನೋಕ್ಕೂ ಮುಂಚೆ ಒಂದು ವಿಷಯವನ್ನು ನಾವು ನೀವು ನೆನಪಲ್ಲಿಟ್ಕೋಬೇಕು ದೇವದಾಸಿ ಪದ್ಧತಿ ಈಗ ತನ್ನ ಆಚರಣೆಯ ಸ್ವರೂಪವನ್ನು ಬದಲಿಸಿಕೊಂಡಿದೆ ಬಡತನ ಅಸಹಾಯಕತೆ ಸರ್ಕಾರ ಮತ್ತು ಡಿಪಾರ್ಟ್ಮೆಂಟ್ಗಳ ನಿರ್ಲಕ್ಷ್ಯದ ಕಾರಣಕ್ಕೆ ನಿಷೇಧಗೊಂಡ ಪದ್ಧತಿ ಧಾರ್ಮಿಕ ಸ್ವರೂಪದಿಂದ ವ್ಯಾಪಾರದ ಸ್ವರೂಪಕ್ಕೆ ಬದಲಾಗಿ ಹೋಗಿದೆ ನೀವು ಯಾವುದೇ ಉತ್ತರ ಕರ್ನಾಟಕದ ಹಿಂದುಳಿದಿರೋ ಜಿಲ್ಲೆಗಳ ಕಡುಬಡವರೇ ಇರೋ ಹಳ್ಳಿಗಳಿಗೆ ಹೋಗಿ ನೋಡಿದ್ರೂ ಅಲ್ಲೊಂದು ರಹಸ್ಯವಾದ ಆಕ್ಟಿವಿಟಿ ನಡೀತಿರೋದು ಕಣ್ಣಿಗೆ ಬೀಳುತ್ತೆ ಅದು ತುತ್ತಿನ ಚೀಲ ತುಂಬಿಸಿಕೊಳ್ಳೋಕೆ ಪರ ರಾಜ್ಯಗಳಿಗೆ ಮೈಮಾರಿಕೊಳ್ಳಲು ಹೋಗೋ ಬಡ ಮಹಿಳೆಯರ ದುರಂತ ಬದುಕಿನ ಕತೆಗಳು ಎದುರಾಗ್ತವೆ
ವೇಶ್ಯಾವಟಿಕೆ ಅಧಿಕೃತ ಸ್ಥಾನಮಾನ ಪಡೆದುಕೊಂಡಿರೋ ಪಕ್ಕದ ಮಹಾರಾಷ್ಟ್ರ ರಾಜ್ಯದ ವೇಶ್ಯಾವಟಿಕೆ ಉದ್ಯಮದವರಿಗೆ ಉತ್ತರ ಕರ್ನಾಟಕದ ಕಡುಬಡತನದ ಹಳ್ಳಿಗಳು ಹೆಣ್ಣು ಮಕ್ಕಳನ್ನು ಪೂರೈಸೋ ಕಾರ್ಖಾನೆಯಾಗಿ ಬಳಕೆಯಾಗ್ತಿವೆ. ಈ ವೇಶ್ಯಾವಾಟಿಕೆ ಉದ್ಯಮಕ್ಕೆ ಹೋಗಿ ಒಂದೆರಡು ವರ್ಷಗಳ ಕಾಲ ಅಲ್ಲಿ ನರಳಿ ವಾಪಸ್ಸು ಊರಿಗೆ ಬರುವಾಗ ಕೈಲೆ ಕಸಾಲೆ ಹೊತ್ತುಕೊಂಡು ಬರೋ ದೇವದಾಸಿ ಕುಟುಂಬದ ಹೆಣ್ಣು ಮಕ್ಕಳ ಕತೆ ನಮಗೆ ತುಂಬಾ ಕಿವಿಗೆ ಬಿದ್ದವು. ಆದರೆ ಯಾರೂ ಸಹ ಇದನ್ನ ಕ್ಯಾಮರಾ ಎದುರು ಹೇಳೋ ಧೈರ್ಯಕ್ಕೆ ಮುಂದಾಗಲಿಲ್ಲ. ಇತ್ತ ಮದುವೆನೂ ಇಲ್ಲ, ಅತ್ತ ಬದುಕಿದ್ದು ವ್ಯರ್ಥ ಅನ್ನೋ ಸಂಕಟಮಯ ಪರಿಸ್ಥಿತಿಗೆ ಸಿಕ್ಕಾಕೊಂಡಿರೋ ದೇವದಾಸಿ ಹೆಣ್ಣು ಮಕ್ಕಳು ಪಾಳೆಗಾರಿಕೆಯ ಬೆಂಕಿಯಿಂದ ಮುಂಬೈ ಪೂನಾ ಸಾಂಗ್ಲಿಯ ವೇಶ್ಯಾವಾಟಿಕೆ ಬಾಣಲೆಗೆ ಬೀಳುವಂತ ಇಂಥ ಘೋರ ಬೆಳವಣಿಗೆಯನ್ನ ಹಿಡಿಯೋಕೆ ನಾವು ಒಂದಿಷ್ಟು ಸರ್ಕಸ್ ಮಾಡಲೇಬೇಕಾಯ್ತು. ದೇವದಾಸಿ ವ್ಯವಸ್ಥೆಯೊಳಗೆ ಹುಟ್ಟಿ ಮಹಾರಾಷ್ಟ್ರದ ಕಾಮ ಕೂಪಗಳ ಬೆಂಕಿಗೆ ಬೀಳೋ ಪರಿಸ್ಥಿತಿಗೆ ಬಿದ್ದ ಕೆಲವರನ್ನ ನಾವು ಅವರಿಗೆ ಕಾಣದಂತೆ ಶೂಟ್ ಮಾಡಿದ್ವಿ. ಈ ಬಡಪಾಯಿ ಜೀವಗಳು ತುತ್ತು ಅನ್ನಕ್ಕೋಸ್ಕರ ವೇಶ್ಯಾವಾಟಿಕೆ ಮಾಫಿಯಾಗೆ ಬಲಿಯಾಗಿ ವಾಪಸ್ಸು ಬಂದವರು. ಅವರ ಹೆಸರು ಊರು ವಿವರಗಳನ್ನು ಪಕ್ಕಕ್ಕಿಟ್ಟು ಅವರು ಬಿಚ್ಚಿಟ್ಟ ಯಾತನೆಮೆಯ ಕಥೆಗಳು ಎಂಥದ್ದು ಅನ್ನೋದನ್ನ ನೋಡೋಣ ಬನ್ನಿ. ದೊಡ್ಡ ಆಸೆ ತೋರಿಸ್ತಾರೆ ಮೇನ್ ಅಂದ್ರೆ ಹೆಣ್ಣು ಮಕ್ಕಳು ಅವ್ರಿಗೆ ಇವ್ರು ಹೇಳ್ತಾರೆ ಭಾಳ ನೂರಕ್ಕೆ ನೂರು ಸತ್ಯಾಂಶ ಇರೋಂಥ ವಿಚಾರ ನಮಗೆ. ಈಗ ನಾವು ಆಗ್ಬಿಟ್ಟಿವಿ ದೇವದಾಸಿ ಹೆಂಗೆ ಮಾಡಿದ್ರೆ ಆಗ್ಬಿಟ್ಟಿವಿ, ಬಟ್ ನಮ್ಗೆ ಉದ್ಯೋಗ ಅನ್ನೋದು ಒಂದು ಕೂಲಿ ಅನ್ನೋದು ಇಲ್ಲೇ ಸಿಕ್ತಿ ಅಂದ್ರೆ ನಾವು ಯಾಕೆ ಹೋಗೋಣ ಅಲ್ಲಿಗೆ, ನಾವು ಯಾಕೆ ಮಾಡೋಕೆ ಹೋಗೋಣ? ನಮಗೆ ಇಲ್ಲಿ ಅದು ಇರಲಾರ್ದಕ್ಕೆ ಅಲ್ಲ ನಾವು ಅಲ್ಲಿ ಹೋಗ್ಬೇಕಾಗಿರೋದು. ಅದಿಲ್ಲ ಅದೇ ಅವ್ರು ಹೇಳ್ತಾರೆ ನೋಡಿದ್ರಲ್ಲ, ಬಾಂಬೆ ಪೂನಾದಂತಹ ಪ್ರದೇಶದಿಂದ ಬರೋ ಗರ್ವಾಲಿಗಳು ಇಲ್ಲಿನ ದೇವದಾಸಿಯರನ್ನ ತಮ್ಮ ದಂಧೆಗೆ ಟಾರ್ಗೆಟ್ ಮಾಡಿ ಅವರ ದುಸ್ಥಿತಿಯನ್ನ ಎನ್ಕೇಶ್ ಮಾಡ್ಕೋತಾರೆ ಅಂತ. ಇದೇ ರೀತಿ ಬಿಜಾಪುರ ಜಿಲ್ಲೆ ಬಬಲೇಶ್ವರದಲ್ಲೂ ಇಂಥ ಘಟನೆಗಳು ತುಂಬಾ ನಡೆದಿದ್ದಾವೆ ಅನ್ನೋದು ಸಹ ಇಲ್ಲಿನ ಸ್ಥಳೀಯರೊಬ್ರು ನಮ್ಮ ಜೊತೆ ಹಂಚಿಕೊಂಡ್ರು. ಮಹಾರಾಷ್ಟ್ರದ ಬೇವುಂಡಿಯಿಂದ ಬರೋ ವೇಶ್ಯಾವಾಟಿಕೆ ಮಾಫಿಯಾದ ಘರ್ವಾಲಿಗಳು ಹೊಸದಾಗಿ ದೇವದಾಸಿಯರಾದ ಮಹಿಳೆಯರನ್ನ ಹೇಗೆ ದುರುಪಯೋಗ ಮಾಡ್ಕೋತಾರೆ ಅನ್ನೋದು ನಮ್ಮ ಮುಂದೆ ಬಿಚ್ಚಿಟ್ರು. ಒಂದು 200-300 ಮಂದಿ ಸತ್ತಾರ ನಮ್ಮೂರಾಗ, ಸಣ್ಣ ಸಣ್ಣ ವಯಸ್ಸಾಗಿದ್ದವ್ರು ಎಂತಿಂತ ಹುಡುಗಿಯರಿ. ಅವಾಗ ಜಡ್ ಬಂದು ಸೇರಿದ್ವಲ್ರಿ, 18 ವರ್ಷದಿದ್ದ ಒಂದೊಂದು ದಿವ್ಸಕ್ಕೆ ನಾಲ್ಕು ಐದು ಹುಡುಗಿಯರು ನೋಡ್ರಿ. ಅಂಥ ಹುಡುಗಿಯರು ಅಂಥವೆಲ್ಲ ಪುಣಾಕ್ ಹೋಗಿ ಹೋಗಿ ಎಲ್ಲ ಕ್ಲಾಸ್ ಆಗಿಬಿಟ್ರು. ಬಟ್ ಈ ಬಬಲೇಶ್ವರದಲ್ಲಿ ಎಷ್ಟು ಮಂದಿ ದೇವದಾಸಿಯರು ಈಗ ಇರೋಂಥವ್ರು? 32 ಬಿಜಾಪುರ ಜಿಲ್ಲೆ ಬಬಲೇಶ್ವರದಲ್ಲೇ ಈ ರೀತಿಯಲ್ಲಿ ಬಹಳ ಹಿಂದೆ ಘರ್ವಾಲಿಗಳ ಕೈಗೆ ಸಿಕ್ಕಿ ಬದುಕು ಕಳ್ಕೊಂಡ ಅನೇಕ ಜೀವಂತ ಸಾಕ್ಷಿಗಳು ನಮಗೆ ಸಿಕ್ಕಿದ್ವು. ಬಬಲೇಶ್ವರದ ಇನ್ನೊಬ್ಬ ದೇವದಾಸಿ ಮಹಿಳೆ ನಮಗೆ ಇನ್ನಷ್ಟು ಬೆಚ್ಚಿ ಬೀಳಿಸೋ ಇನ್ಫಾರ್ಮೇಶನ್ ಬಾಯಿ ಬಿಟ್ರು. ಕೇಳಿದ್ರಲ್ಲ, ಈ ಹೆಣ್ಮಕ್ಕಳ ಗೋಳಿನ ಕತೆ ಒಂದೆರಡಲ್ಲ. ಘರ್ವಾಲಿಗಳ ಕೈಗೆ ಸಿಕ್ಕಿ ನರಳ್ತಿರೋದು ಸ್ವಲ್ಪ ಅಲ್ಲ. ಸ್ವಂತ ತನ್ನ ಮಗಳು ಸತ್ರು ಸಹ ಅಲ್ಲಿನ ಘರ್ವಾಲಿಗಳು ಒಂದು ರೂಪಾಯಿ ಕೊಡದೆ ಸತಾಯಿಸಿದ್ರಂತೆ.
ಮಗಳ ಶವ ಸಂಸ್ಕಾರಕ್ಕೂ ಹೋಗಲಾಗದ ನೋವು ಈ ದೇವದಾಸಿ ಮಹಿಳೆಯನ್ನ ಇನ್ನೂ ಕಾಡ್ತಿದೆ. ನಿಮ್ಮ ದೇವದಾಸಿಯಾಗಿ ಎಷ್ಟನೇ ವಯಸ್ಸಲ್ಲಿ ಬಿಟ್ಟಿದ್ರು? ನೀವು ಎಷ್ಟು ವರ್ಷದಲ್ಲಿ ಇದ್ರಿ ಅವಾಗ? ನನಗೆ ಸುಮಾಳ ತಕೊಳಕ್ ಬರ್ತಿಲ್ರಿ. ಆಗ ನೀವು ಬಿಯೋಂಡಿಗೆ ಎಷ್ಟು ವರ್ಷ ಹೋಗಿದ್ರಿ? ಬಿಯೋಂಡಿಗೆ ರೀ ಬರೀ ಮೂರು ನಾಲ್ಕು ತಿಂಗಳು ಆಟ ನಿಂತೇನ್ರಿ. ನಾ ನಾಲ್ಕು ತಿಂಗಳು ಆಟ ಇದ್ರಣ್ಣ. ನಿಮ್ದು ಯಾರು ಕರ್ಕೊಂಡು ಹೋಗಿದ್ದ ಅಂತ? ನಾನು ಯಾರು ಕರ್ಕೊಂಡ್ರ ಸಿಂಜೆ ಅಂಬೋ ಕರ್ಕೊಂಡಿದ್ದೆ. ಯಾರು ಯಾರು ಸಿಂಜೆ ಅಂಬೋ? ಸಿಂಜೆ ಅಂಬೋ ಆ ಕರ್ಕೊಂಡು ಹೋದ ಟೈಮ್ ನನ್ನ ಮಗಳು ಇದ್ದಳ್ರಿ. ಸತ್ತೈಕೆ ಅತ್ತ ಮಗಳ ಮೋತಿ ನಾನು ನೋಡಲಿಲ್ಲ. ನೀನು ಯಾಕೆ ನೋಡಕ್ ಬರ್ಲಿಲ್ಲ ಅವಾಗ? ಯಾರು ಅಕ್ಕ ಕೊಟ್ಟಿಲ್ಲ ನನಗೆ. ಯಾರು ಕೊಟ್ಟಿರ್ಲಿಲ್ಲ ಎಲ್ಲೇ ಅಲ್ಲಿ ಹೋದಲ್ಲೇ. ಯಾರು ಕೊಡ್ಬೇಕಿತ್ತು? ಎಲ್ಲ ಅವ್ರ ಕೈಯಾಗ ರೊಕ್ಕ ಅವ್ರ ತಗೊಂಡು ಕುಂದ್ರಲ್ಲ. ಯಾರು ಕೊಡಿಲ್ಲ ನನಗೆ ರೊಕ್ಕ. ಸೋನ ಇದ್ದಳು ನೋಡಲ್ಲ ವೀಕ್ಷಕರೇ. ಇದು ಇವರ ಒಬ್ಬೊಬ್ಬರ ಸಮಸ್ಯೆ ಅಲ್ಲ, ಉತ್ತರ ಕರ್ನಾಟಕದ ಬಹುತೇಕ ದೇವದಾಸಿ ತಾಯಂದರ ಸಮಸ್ಯೆ ಆಗಿದೆ. ಇನ್ನು ಇವೆಲ್ಲ ವಿಚಾರವಾಗಿ ಇಲ್ಲಿನ ಸಾಮಾಜಿಕ ಕಾರ್ಯಕರ್ತರು ಏನಂತಾರೆ ಅದನ್ನೆಲ್ಲ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಾಲ್ ಸೆಂಟರ್. ವೀಕ್ಷಕರೇ, ಇವತ್ತು ಮಹಾರಾಷ್ಟ್ರದ ವೇಶ್ಯಾವಾಟಿಕದಂದೆ ಟಾರ್ಗೆಟ್ ಮಾಡಿರೋದು ನಮ್ಮ ರಾಜ್ಯದ ದೇವದಾಸಿ ತಾಯಂದರನ್ನು. ಇನ್ನು ಇವೆಲ್ಲ ವಿಚಾರವಾಗಿ ಸಾಮಾಜಿಕ ಕಾರ್ಯಕರ್ತರು ಏನಂತಾರೆ ಹಾಗೂ ಅಧಿಕಾರಿ ವರ್ಗಗಳು ಏನಂತಾರೆ ಬನ್ನಿ ನೋಡ್ಕೊಂಬರೋಣ. ಇದು ನಮ್ಮದೇ ರಾಜ್ಯದ ಉತ್ತರ ಕರ್ನಾಟಕದಲ್ಲಿ ನಡೀತಿರೋ ಬಡತನದ ಜಾತಿ ದೌರ್ಜನ್ಯದ ಇನ್ನೊಂದು ಮುಖ. ದೇವದಾಸಿ ಪದ್ಧತಿ ಇನ್ನೂ ನಿಂತಿಲ್ಲ, ನಡೀತಾನೆ ಇದೆ ಅನ್ನೋದನ್ನ ಇವತ್ತಿಗೂ ಅಲ್ಲಿನ ಬಡ ಮಹಿಳೆಯರು ನೇರ ನೇರ ಹೇಳ್ತಾರೆ. ಹೊಟ್ಟೆ ಹಸಿವು, ಸಾಮಾಜಿಕ ಅಸಮಾನತೆ, ಪಾಳೆಗಾರಿಕೆ ವ್ಯವಸ್ಥೆಯ ದಬ್ಬಾಳಿಕೆ, ಅಧಿಕಾರಿಗಳ ನಿರ್ಲಕ್ಷ್ಯ ಎಲ್ಲವೂ ಒಟ್ಟು ಸೇರಿದ್ರೆ ಏನೆಲ್ಲ ಅನಾಹುತಗಳಾಗ್ತವೋ ಅವೆಲ್ಲ ದೇವದಾಸಿಯರ ವಿಷಯದಲ್ಲಿ ಆಗ್ತಿದೆ. ಇವೆಲ್ಲವುಗಳ ಬಗ್ಗೆ ದೇವದಾಸಿ ಮಹಿಳೆಯರ ವಿಚಾರವಾಗಿ ನಿರಂತರವಾಗಿ ನಮ್ಮ ಜೊತೆಗಿದ್ದು ಇಂಚಿಂಚು ಮಾಹಿತಿ ಕೊಟ್ಟ ಸೋಷಿಯಲ್ ಆಕ್ಟಿವಿಸ್ಟ್ ಚಂದ್ರಲಿಂಗ ಅವರು ಇಲ್ಲಿನ ಪರಿಸ್ಥಿತಿಯನ್ನ ಇನ್ನಷ್ಟು ವಿವರವಾಗಿ ನಮ್ಮೆದುರು ಬಿಚ್ಚಿಟ್ರು. ಈ ಪದ್ಧತಿನ ಮಾಡ್ತಿರುವಂಥದ್ರಿಂದ ತಡೆಗಟ್ಟೋದಕ್ಕಾಗಿ ಸರ್ಕಾರ ಸುಮಾರು ಕಾನೂನುಗಳನ್ನು ತಗೊಂಬಂತು. ಸುಮಾರು 1984-85 ಒಂದು ಸರ್ವೆ ಕೂಡ ಆಯಿತು ದೇವದಾಸಿ ಪದ್ಧತಿ ಬಗ್ಗೆ. ಮತ್ತು ಅಲ್ಲಿಂದ ಅದನ್ನು ಬಿಟ್ಟಿಂದ ಮತ್ತು ಒಳ್ಳೆ 2007-08 ಒಂದು ಕಾಯ್ದೆ ಕೂಡ ಆಯಿತು. ಅದನ್ನು ಸರ್ವೆ ಮಾಡಿ ಅವ್ರನ್ನೆಲ್ಲ ಎಷ್ಟು ಜನ ಇದ್ದಾರೆ ಅನ್ನೋದು ಒಂದು ಸರ್ವೆ ಮಾಡಿ ಆ ಸರ್ವೆ ಪ್ರಕಾರ ಅವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸೋದ್ರ ವಿಚಾರದಲ್ಲಿ ಸರ್ಕಾರ ಸರ್ವೆ ಮಾಡಿತ್ತು. ಆಗ ನಮ್ಮ ರಾಜ್ಯದಲ್ಲಿ 84-85 ಸರ್ವೆ ಮಾಡಿರೋದು ಮತ್ತು 7-8 ಸರ್ವೆ ಆಗಿರೋ ಪ್ರಕಾರ ಇಡೀ ರಾಜ್ಯದಲ್ಲಿ 46,660 ಜನ ದೇವದಾಸಿ ಮಾಜಿ ದೇವದಾಸರುಗಳು ಇರುವುದಾಗಿ ದೃಢಪಟ್ಟಿತು. ಉತ್ತರ ಕರ್ನಾಟಕ ಭಾಗದಲ್ಲಿ ಇಲ್ಲಿಯವರೆಗೂ ನಡೆಯುತ್ತಿರುವ ದೇವದಾಸಿ ಪದ್ಧತಿ, ಮುತ್ತುಕಟ್ಟು ಪದ್ಧತಿ ಬಗ್ಗೆ ನಾವು ಕಂಡ ಸತ್ಯದ ವಿಚಾರವಾಗಿ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಭಾರತಿ ಶಂಕರ್ ಅವರ ಬಳಿ ವಿಚಾರಿಸೋಣ ಅಂತ ಹೋದ್ವಿ. ಮೊದಮೊದಲಿಗೆ ಈ ಪದ್ಧತಿ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ, ದೇವದಾಸಿ ಪದ್ಧತಿ ಎಲ್ಲೂ ನಡೀತಿಲ್ಲ ಅಂತಿದ್ದ ಮೇಡಮ್ ಅವರು ನಾವು ಅಲ್ಲಿನ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅವರೆದುರು ತೆರೆದಿಟ್ಟಾಗ ಹೇಳಿದ್ದಿಷ್ಟು. ಈ ಇನ್ನೂ ಈ ಅನಿಷ್ಟ ಪದ್ಧತಿಯಲ್ಲಿ ಯಾರಾದರೂ ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು ಅನ್ನೋ ಅರಿವು ಮೂಡಿಸೋ ಒಂದು ಯಾವುದಾದ್ರೂ ಒಂದು ವಿಶೇಷವಾದಂಥ ಕಾರ್ಯಾಗಾರವನ್ನು ಖಂಡಿತ ಮಾಡ್ತೇವೆ ನಮ್ಮ ಮಂತ್ರಿಗಳ ಮಾರ್ಗದರ್ಶನದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ದೇವದಾಸಿ ಮಹಿಳೆಯರ ವಿಚಾರವಾಗಿ ನಮಗೆ ಹೆಚ್ಚಿನ ಡೀಟೇಲ್ಸ್ ಕೊಟ್ಟ ರಾಜ್ಯ PUCL ಸಂಘಟನೆಯ ಅಧ್ಯಕ್ಷರಾದ YJ ರಾಜೇಂದ್ರ ಅವರ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಮಾತಿಗೆ ಕುಂತಾಗ ಅವರು ಈ ವ್ಯವಸ್ಥೆಯ ಲೋಪದೋಷಗಳನ್ನು ಇಂಚಿಂಚಾಗಿ ನಮ್ಮೆದುರು ತೆರೆದಿಟ್ರು. ಸರ್, ಸುದ್ದಿ ಟಿವಿ ಕಡೆಯಿಂದ ಉತ್ತರ ಕರ್ನಾಟಕದ ದೇವದಾಸಿ ಮಹಿಳೆಯರ ವಿಚಾರವಾಗಿ ಅವರ ಸ್ಥಿತಿಗತಿಗಳನ್ನು ಯಾವ ಥರ ಇದೆ ಅನ್ನೋದನ್ನು ವಿಚಾರ ಮಾಡೋದಕ್ಕೆ ನಾವು ಅಲ್ಲಿಗೆ ಹೋಗಿ ಬಂದ್ವಿ. ಹೆಚ್ಚು ಕಡಿಮೆ ದೇವದಾಸಿ ಮಹಿಳೆಯರು ಉತ್ತರ ಕರ್ನಾಟಕ ಭಾಗದಲ್ಲಿ ಅವರ ಪರಿಸ್ಥಿತಿಗಳು, ಆಮೇಲೆ ಅವರ ಮಕ್ಕಳ ಪರಿಸ್ಥಿತಿಗಳು ತುಂಬ ಹೀನಾಯವಾಗಿದೆ. ಅವರಿಗೆ ಸಿಗುವಂಥ ಸೌಲಭ್ಯದ ವಿಚಾರವಾಗಿ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ? ಪರಿಸ್ಥಿತಿ ಭಾಳ ಹೀನಾಯವಾಗಿರೋದಂತೂ ಸತ್ಯ. ಅದ ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸಮಾಜ, ನಾಗರಿಕ ಸಮಾಜ ಯಾವ ರೀತಿ ಪ್ರತಿಕ್ರಿಯಿಸಬೇಕಿತ್ತು ಆ ರೀತಿ ಪ್ರತಿಕ್ರಿಯೆ ನೀಡ್ತಾ ಇಲ್ಲ.
ಸೊ ಹಂಗಾಗಿ ಇದು ತುರ್ತು ಅಗತ್ಯ ಇದೆ, ಇದ್ರ ಬಗ್ಗೆ ಹೆಚ್ಚಿನ ಯೋಚನೆ ಮಾಡುವಂಥ ಅಗತ್ಯ ಇದೆ. ಬೇಕಂಥೇಳಿ ಅವ್ರಿಗೆ ಸಿಗಬೇಕಾಗಿರುವಂಥ ಸೌಲಭ್ಯಗಳನ್ನು ಕೊಡಲಾರ್ದೇ ಇರುವಂಥ ಮನಸ್ಸುಗಳು ಹೆಚ್ಚಿವೆ ಸರ್. ಅದನ್ನು ನಾವು ನೋಡಿದ್ವಿ. ಈಗ ಏನಂದರೆ ಅವರಿಗೆ ಸಮಾಜದಲ್ಲಿ ಅವ್ರು ಬದುಕುವಂಥ ಒಂದು ಇದರಲ್ಲಿ ಅವ್ರ ಮಕ್ಕಳಿಗೆ ಮದುವೆ ಮಾಡುವಂಥ ಟೈಮ್ನಲ್ಲಿ ಕೆಲವು ತೊಡಕುಗಳು ಉಂಟಾಗ್ತವೆ. ದೇವದಾಸಿ ಮಹಿಳೆಯ ಮಗ ಅಥವಾ ಮಗಳು ಅನ್ನೋ ನಿಟ್ಟಿಲಿ ಗಂಡು ಕೊಡೋಕ್ಕೆ ಮುಂದೆ ಬರಲ್ಲ, ಹೆಣ್ಣು ಕೊಡೋಕ್ಕೆ ಮುಂದೆ ಬರಲ್ಲ, ಈ ಥರದ್ದೆಲ್ಲ ಸಮಸ್ಯೆಗಳಿದ್ದಾವೆ. ಇಂಥ ಒಂದು ದೃಷ್ಟಿಯಿಂದ ಹೆಣ್ಣು ಅವರ ಮಕ್ಕಳಿಗೂ ಸಹ ಈ ಇದನ್ನು ಕಾನೂನನ್ನ ಸ್ವಲ್ಪ ವಿಸ್ತರಿಸಬೇಕು ಅನ್ನೋಂಥದ್ದು ಇದಾಗುತ್ತೆ. ಭಾಳ ಮುಖ್ಯವಾಗಿ ದೇವದಾಸಿ ಮಕ್ಕಳು, ಅದರಲ್ಲಿ ಹೆಣ್ಣು ಮಕ್ಕಳು ಮದುವೆ ಇದೆಯಲ್ಲ, ಗಂಭೀರವಾದಂಥ ಸಮಸ್ಯೆ, ಗಂಭೀರವಾದಂಥ ಸಮಸ್ಯೆ. ಅದೇ ಸಮುದಾಯದಲ್ಲಿ ದೇವದಾಸಿ ಮಗಳು ಅನ್ನೋ ಕಾರಣಕ್ಕೆ ಅವರು ನಮ್ಮವರಾಗ್ತಾರೆ, ಅಕ್ಕ ತಂಗಿದ್ರ ಸಮಾನ ಅಂತೇಳಿ ಮದುವೆ ಆಗೋದಿಲ್ಲ. ಮತ್ತು ಅವ್ರಿಗೆ ದೇವ್ರಿಗೆ ಬಿಟ್ಟವರು ಅಂಥೇಳಿ ಅವ್ರು ನಮಗಿನ್ನ ಮೇಲು ಅನ್ನೋ ಒಂದು ಭಾವನೆ ಕಲ್ಚರಲ್ಲಾಗಿ ಸಾಂಸ್ಕೃತಿಕವಾಗಿ ಆ ಭಾವನೆ ಇದೆ. ಆ ಭಾವನೆ ನಿವಾರಣೆ ಮಾಡಲಾರ್ದರ್ತು ಮದುವೆ ಭಾಳ ಕಷ್ಟ. ಸರ್, ಇನ್ನು ಈ ವಿಚಾರದಲ್ಲಿ ದೇವದಾಸಿ ಮಹಿಳೆಯರ ವಿಚಾರದಲ್ಲಿ ನಾವು ಕಂಡಂಥ ಇದನ್ನು ನಾವು ಇಲ್ಲಿ ಬಿಚ್ಚಿಟ್ಟಿದ್ದೀವಿ. ಈ ವಿಚಾರದಲ್ಲಿ ಇನ್ನು ಸರ್ಕಾರದಿಂದ ಆಗಲಿ, ಅಧಿಕಾರಿ ವರ್ಗಗಳಿಂದಾಗಲಿ, ಇನ್ನು ಹೋಬಳಿ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ಯಾವ್ಯಾವ ಅಧಿಕಾರಿಗಳು ಯಾವ್ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅಂತ ಏನಿದೆ ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಈ ಇದು ನಿರ್ಲಕ್ಷ್ಯ ತಾಳಿರೋಂಥ ವಿಚಾರದಲ್ಲಿ ಅವರಿಗೆ ನಿಮ್ಮ ಒಂದು ಸಂದೇಶ ಏನು? ಇದು ಕೇವಲ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ನಡೀತಿದೆ ಅನ್ನೋದಲ್ಲ, ಸುಮಾರು ಒಂದು 8-10 ರಾಜ್ಯಗಳಲ್ಲಿ ಇದರ ಈ ವ್ಯವಸ್ಥೆ ಇದೆ. ಸಮಗ್ರವಾದಂಥ ರಾಷ್ಟ್ರೀಯ ನೀತಿ, ನ್ಯಾಷನಲ್ ಪಾಲಿಸಿ ಆನ್ ದೇವದಾಸಿ ಸಿಸ್ಟಮ್, ಅದ್ರ ಬಗ್ಗೆನೇ ಒಂದು ಪಾಲಿಸಿ ಬೇಕು. ದೇರ್ ಶುಡ್ ಬಿ ಎ ಪಾಲಿಸಿ ಆನ್ ದಿಸ್. ನೋಡೋದಲ್ಲ ವೀಕ್ಷಕರೇ, ಕಾಯ್ದೆ ಕಾನೂನುಗಳು ಎಷ್ಟೇ ಬಿಗಿಯಾಗಿದ್ದರೂ ಸಹ ಮುತ್ತುಕಟ್ಟಂಥ ಆಚರಣೆ ಇನ್ನೂ ನಿಂತಿಲ್ಲ. ಇನ್ನು ಇವರನ್ನು ಟಾರ್ಗೆಟ್ ಮಾಡಿ ಹೊರ ರಾಜ್ಯದ ಗರ್ವಾಲಿಗಳು ಇವರನ್ನು ಬಳಸ್ಕೋತಾ ಇದ್ದಾರೆ. ಇನ್ನಾದರೂ ಸಹ ಸಂಘಟನೆಯವರಾಗಲಿ ಅಥವಾ ಅಧಿಕಾರಿ ವರ್ಗಗಳಾಗಲಿ ಇವರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಅನ್ನೋದು ಸುದ್ದಿ ಟಿವಿಯ ಕಳಕಳಿ ಮನವಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.